subscribe now and press the bell icon. Never miss an update. मोड़े मुड़ी तो मोड़े मुड़ी तो हाँ वर्ष अडर दावणगेरे सोप मिक्स कड़ता सोपा मिक्स मेके सोप कंसी बरत मे नमस्कार एएल हरीश आयुर् प्रसाद यूट्यूब चानल बंधु भगिनियर वीक्षक बंधु भगिनियरने वृत्पूर्वक स्वागतसी दिन हरपनहळ्ळि तालूक बागले ग्रामद होसूरप्प अंतंदु इवरु पारंपरिक मूळे तज्ञरु अद्भुतवादंत वंदु प्रक्रियेयन्नु इवरु माड्तक्कंतद्दु इवरु तंदेयिंद इदर तरबेतियन्नागि इवत्तु कनिष्ठ पक्ष वंदु 5-600 जनरादरु इर्तारे प्रतिदिन ट्रीटमेंट के बेरे बेरे राज्य बेरे बेरे जिले बेरे बेरे तालूक बेरे बेरे ऊर वर्गद जनर मेल आंड फीमेल अंदी एलू मकलू बरतार अंत वो अद्भुतवां इनू है डाक्ट्र बेद डाक्ट्र बंद नाव नोड़ी और कूड़ा सदर्भबू आवती एपिसोडन अंतद इवर परचय मत बंदरतकंतवरु मैसूर मैसूर पट्टणदवरु अवरु तम्मद परिचय हेळ्तारे हागे नम्म होसूरप्पनवरु ईग आगिरतक्कंत ट्रीटमेंट इन संबंध अवरु नमगे ई एपिसोड नल्लि अवरु शेर माड्कंत हेळि भाविसि अवरन्न हृत्पूर्वकवागि स्वागतिसि नमस्ते सर नमस्कार सर ಸುಮಾರು ಎಷ್ಟು ದಿನಕ್ಕೆ ನೀವು ಗುಣ ಮಾಡಿದಿರಿ ಅಂದ್ರೆ ಈ ದಿನಕ್ಕೆ ಎಷ್ಟು ಜನ ಬರ್ತಾರೆ ದಿನಕ್ಕೆ ಕನಿಷ್ಠ 4 ಇಂದ 500 ಜನ ಬರ್ತಾರೆ ಸರ್ ಹಾ ನಾಲ್ಕು ಕನಿಷ್ಠ ಅಂದ್ರೆ 4 ಇಂದ 500 ಬರ್ತಾರೆ ಹಾ 500 ಜನ ಬರ್ತಾರೆ ಸರ್ ಓಕೆ ನಮಸ್ತೆ ಎಲ್ಲಾ ವೀಕ್ಷಕರು ಇದು ನಾನು ಯಾಕೆ ಇವತ್ತು ಬಂದಿದ್ದೀನಿ ಅಂದ್ರೆ ಸುಮಾರು ಒಂದು 1.5 ವರ್ಷ ಹಿಂದೆ ನಾನು 1 ವರ್ಷ ಬ್ಯಾಕ್ ಪೇನ್ ಸಫರ್ ಸೈಟಿಕ ಪೇನ್ ಅಂತ ಡಿಸ್ಕ್ ಬಲ್ಜ್ ಆಗಿ ಕಂಪ್ರೆಸ್ ಆಗಿ ನರ ಟಚ್ ಆಗಿ ಕಾಲೆಲ್ಲ ನೋವು ಬರೋದು ಅದು ಯಾಕಪ್ಪ ಬಂತು ಅಂದ್ರೆ ಸಡನ್ ಆಗಿ ನಾನು ಕಬಡ್ಡಿ ಆಡಬೇಕಾದ್ರೆ ಸ್ಪೋರ್ಟ್ಸ್ ಪ್ಲೇಯರ್ ನಾನು ಕಬಡ್ಡಿ ಆಡಬೇಕಾದ್ರೆ ಬಿದ್ದು ಕಾಲೆಲ್ಲ ಫುಲ್ ನೋವು ಬರೋದು ಸುಮಾರು 1 ವರ್ಷ ಕೇರಳಕ್ಕೆ ಹೋಗಿ ತೋರಿಸ್ಕೊಂಡೆ ಆಯುರ್ವೇದಿಕ್ ಅಲ್ಲೂ ತೋರಿಸ್ತೆ ಮಸಾಜ್ ಮಾಡಿಸ್ತೆ ಥೆರಪಿ ಮಾಡಿಸ್ತೆ ಈಗ ಸುಮಾರಷ್ಟು ಖರ್ಚು ಮಾಡಿದೆ ಆದರೂ ಎಲ್ಲೂ ಕೂಡ ವಾಸಿ ಆಗಿಲ್ಲ ಕೊನೆ ಟ್ರಾಕ್ಷನ್ ಆಗ್ತಾರೆ ಫುಲ್ ಟ್ರಾಕ್ಷನ್ ಕೂಡ ಹಾಕಿಸ್ಕೊಂಡೆ ಕೊನೆ ನಾನು ಎಲ್ಲೂ ನಂಬಿಕೆ ಬಂದಿಲ್ಲ ಇಂಗ್ಲಿಷ್ ಮೆಡಿಸಿನ್ ನಂಬಿಕೆ ಬಂದಿಲ್ಲ ಆಯುರ್ವೇದಿಕ್ ಕೆಲವೊಂದು ಹೋಗಿದೆ ಅಲ್ಲೂ ನಂಬಿಕೆ ಬಂದಿಲ್ಲ ಫೈನಲ್ ಆಗಿ ಏನು ಮಾಡಿದೆ ನಮ್ಮ ಗುರುಗಳು ಸಿಕ್ಕಿದ್ರು ಗುರುಗಳ ಕಡೆಯಿಂದ ಇಲ್ಲಿಗೆ ಬಂದೆ ನೋಡೋಣ ಲಾಸ್ಟ್ ದುಡ್ಡು ತಗೊಳ್ಳಲ್ಲ ಫ್ರೀಯಾಗಿ ಮಾಡ್ತಾರೆ ಅಂತ ಹೇಳಿದ್ರು ಬಂದು ನೋಡಿದೆ ಇವರು ನನಗೆ ಒಂದೇ ದಿನಕ್ಕೆ ಅದು ನನಗೆ ಎಳೆದು ಆ ಸೊಪ್ಪೆಲ್ಲ ಹಾಕಿ ಕಟ್ಟಿಬಿಟ್ರು ಬೆನ್ನಿಗೆ ಕಟ್ಟಾದ ಮೇಲೆ ಒಂದು ಸಣ್ಣ ಸಣ್ಣ ಗುಳಿಗೆ ಕೊಡು ತೋರಿಸ್ತೀನಿ ಯಾವ ತರ ಗುಳಿಗೆ ಬರುತ್ತೆ ಅಂತ ಆ ಗುಳಿಗೆನ ಮೇಕೆ ಹಾಲಲ್ಲಿ ಕುಡಿಬೇಕು ಅಂತ ನಾನು ಹುಡುಕಾಡ್ದೆ ಮೇಕೆ ಹಾಲು ಬಟ್ ಸಿಕ್ತು ಒಂದು ಕಡೆ 15 ದಿನ ಕಂಟಿನ್ಯೂಗೆ ಅದನ್ನು ಮಿಕ್ಸ್ ಮಾಡೋದು ಬೆಳಗ್ಗೆ ಊಟಕ್ಕಿಂತ ಮುಂಚೆ ಕುಡಿಬಿಡೋದು ಮತ್ತೆ ಸಾಯಂಕಾಲ ಅಷ್ಟೇ ಅದನ್ನು ಮಿಕ್ಸ್ ಮಾಡೋದು ಒಂದು 3-4 ಸೊಪ್ಪು ಉಂಡೆ ಇರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡೋದು ಮೇಕೆ ಹಾಲಲ್ಲಿ ತಗೋಬೇಕು ತಗೊಂಡು ಮತ್ತೆ ಒಂದು 2 ಸಲ ಬಂದೆ ಎಳೆದು ಮತ್ತೆ ಎಲ್ಲ ಪಟ್ಟ ಹಾಕಿದ್ರು ಫೈನಲಿ 15 ದಿನ ಕಂಪ್ಲೀಟಾಗಿ ನಾನು ದುಡ್ಡು ಖರ್ಚು ಮಾಡ್ಕೊಳ್ಳದೆ ಫ್ರೀಯಾಗಿ ರೆಡಿ ಆದೆ ನಮ್ಗೆ ಇಷ್ಟ ಆದರೆ ಏನಾದರೂ ಕೊಡ್ಬೋದು ಕೆಲವರು ಕೊಟ್ಟು ಹೋಗ್ತಾರೆ ಹಾಗೆ ನಿಮ್ಗೆ ಇಷ್ಟ ಆದರೆ ಕೊಡ್ಬೋದು ಆದರೆ ರಿಸಲ್ಟ್ ಅಂತೂ 100% ಆಂಬುಲೆನ್ಸಲ್ಲಿ ಬಂದವ್ರನ್ನೆಲ್ಲ ಇವರು ಸಂಪೂರ್ಣ ಗುಣ ಮಾಡಿದ್ದಾರೆ ನಡೆಯೋಕ್ಕಾಗದವ್ರನ್ನೆಲ್ಲ ಗುಣ ಮಾಡಿದ್ದಾರೆ ವೀಲ್ ಚೇರಲ್ಲಿ ಬಂದವ್ರನ್ನ ಗುಣ ಮಾಡಿದ್ದಾರೆ ನಾನು ಕಣ್ಣಾರೆ ನೋಡಿದ್ದೀನಿ ಏನು ಹೇಳ್ತೀನಿ ಅಂದರೆ ಅಲ್ಲಿ ಇಲ್ಲಿ ಹೋಗಿ ಖರ್ಚು ಮಾಡೋದು ಬದಲು ಸರಳವಾಗಿ ಬಾಗಳಿ ಅಂತ ಅರಪ್ನಳ್ಳಿಲಿದೆ ಬಂದು ಚಿಕಿತ್ಸೆ ತಗೊಂಡು ಗುಣ ಆಗಿ ಇದು ನನ್ನ ಸ್ವಂತ ಅನುಭವ ಇವತ್ತು ಆರಾಮಾಗಿದ್ದೀನಿ ಇವತ್ತು 100 ಕಿಲೋಮೀಟರ್ ಅಲ್ಲ 200 ಕಿಲೋಮೀಟರ್ ಬೈಕ್ ರೈಡ್ ಹೋಗೋಂದ್ರೆ ಹೋಗಿ ಬರ್ತೀನಿ ಯಾಕಂದ್ರೆ ಅಷ್ಟು ಬ್ಯಾಕ್ ಬೋನ್ ರೆಡಿ ಮಾಡಿದ್ದಾರೆ ಇದು ಹೀಗಾಯ್ತಲ್ಲ ಇದಕ್ಕಿಂತ ಪೂರ್ವದಲ್ಲಿ ಕಲ್ಕತ್ತಾದವರು ಬಿಕೆಜಿ ಬಿಕೆಜಿ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ರು ಅವರು ಪ್ರಿನ್ಸಿಪಲ್ ಅಕ್ಕ ಆಕೆ ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಮ್ಯಾನ್ ಕರಾಟೆ ಪಟು ಅವ್ರಿಗೆ ಎದೊಳಕ್ಕೆ ಆಗ್ತಿರ್ಲಿಲ್ಲ ಅವ್ರು ನೋಡೇ ಬಂದಿದ್ದ ಅವ್ರನ್ನ
ಇವ್ರ ಹತ್ರ ತಗೊಂಬಂದೆ. ಸನ್ಮಾನ ಮಾಡಿದ್ರು ಸರ್ ಲಾಸ್ಟ್ ತಂದ್ಮೇಲೆ ಇವ್ರ ನೂರಕ್ಕೆ ನೂರು ಇವತ್ತು ಕೂಡ ಕಲ್ಕತ್ತಾದಿಂದ ಫೋನ್ ಹಾಕ್ತಾ ಇರ್ತಾರೆ ವಾರಕ್ಕೊಂದ್ಸ ವರದಿ. ನನ್ನ ಜೀವನದಲ್ಲಿ ನನಗೂ ನಮ್ಮ ಅಣ್ಣನಿಗೂ ತುಂಬ ಬದಲಾವಣೆ ಮಾಡಿದಂಥ ಹೊಸೂರಪ್ಪರು ಮತ್ತು ನನ್ನ ಹೆಸರನ್ನು ಸಾಕಷ್ಟಲ್ಲ ಅಂದ ಕಲ್ಕತ್ತಾದವರೆಗೂ ಕೂಡ ಇದು ಈ ಎಂಡ್ ಆಫ್ ದಿ ಬೆಂಗಾಲ್ ಸೀ ಹೋಗಿದೆ ಅಂತ ನೀವು ಅನ್ಕೊಂಡ್ರೆ. ಇನ್ನೊಂದು ಏನು ಹೇಳಿ, ಬರೀ ಸೊಂಟ ನೋವಲ್ಲ, ಮಂಡಿ ನೋವು, ಕೀಲುಗಳ ನೋವು, ಜಾಯಿಂಟು, ಮೂಳೆ ಮುರಿದಿ ಆಚೆ ಬಂದು ಡಾಕ್ಟ್ರೇ ಪುಡಿಪುಡಿಯಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಇವ್ರು ಮಾಡಿದ್ದಾರೆ. ನನ್ನ ಫೋಟೋ ಇರ್ತಾರೆ ಇದೆ, ಅದನ್ನು ಶೇರ್ ಮಾಡ್ತೀನಿ, ಆ ಫೋಟೋ ತೋರಿಸ್ತೀನಿ, ಆ ಡಿಸ್ಪ್ಲೇ ಮೇಲೆ ತೋರಿಸ್ತೀನಿ, ಯಾವ ಥರ ಪ್ರಾಬ್ಲಮ್ಗೆ ಯಾವ ಥರ ಕ್ಯೂರ್ ಮಾಡಿದ್ದಾರೆ ಅಂತ. ಸೊ ಒಳ್ಳೆ ಮಾಹಿತಿ ಉಪಯೋಗಿಸ್ಕೊಳ್ಳಿ, ತುಂಬ ನಿಮಗೆ ಧನ್ಯವಾದಗಳು. ಹೇಗೆ ಮಾಡ್ತೀರ ಅನ್ನೋದು ತೋರಿಸ್ಕೊಟ್ಬಿಡಿ ನೀವು. ಇನ್ನೊಂದು ಎಷ್ಟು ಇದನ್ನು ಇನ್ನೊಂದು ಸ್ವಲ್ಪ ಮುಂದುವರಿಸ್ಬೇಕು ಅಷ್ಟೇ ಹೇಳಿದ್ದೀನಿ. ಸೊ ಈ ಬಾಗ್ಲಿ ಗ್ರಾಮದ ಕೆಂಚಪ್ಪನವರ ಮಗ ಹೊಸೂರಪ್ಪ ಅವರು, ಇವರ ಕೈ ಕೆಳಗೆ ಸುಮಾರು ನಾಲ್ಕಾರು ಹುಡುಗರು ಇದಕ್ಕೆ ಸಂಬಂಧಪಡೋಂಥ ಒಂದು ಸಂಘ. ಹನ್ನೆರಡು ಓಹ್ ಸರಿ, 12 ಜನ ಇಲ್ಲಿ ವರ್ಕರ್ಸ್ ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಪೇಮೆಂಟ್ ಕೊಡ್ತಾರೆ. ಹಾಗೆಯೇ ಕಳ್ಳು ಬಳ್ಳಿ ಬಂಧುಗಳಾಗಿರೋದ್ರಿಂದ ಈ ಅವ್ರು ಕೊಡ್ತಕ್ಕಂಥ ಪೇಮೆಂಟ್ಗಿಂತ ಹೆಚ್ಚು ಇವ್ರ ಸರ್ವಿಸ್ ಇದೆ ಬೆಳಗಿಂದ ರಾತ್ರಿವರೆಗೆ. ಆಮೇಲೆ ಒಂದು ವೈಶಿಷ್ಟ್ಯಪೂರ್ಣ ಇವ್ರ ಪರಿಚಯಿಸ ಬಗ್ಗೆ ಅಂದರೆ, ನೀವು ಯಾವ ದಿವಸ 365 ದಿವಸನೂ ಕೂಡ ರಜೆ ಇಲ್ಲ ಈ ಇದಕ್ಕೆ, ಯಾವುದಕ್ಕೂ ರಜೆ ಇಲ್ಲ, ಏನು ಹಬ್ಬ ಇಲ್ಲ, ಹರಿದಿನಗಳಿಲ್ಲ. ಯಾರಿದ್ರೆ ಇವರು ಬೆಳಗ್ಗೆ 8-9 ರಾತ್ರಿ 8 ಇರ್ತಾರೆ. ಇದು ನಿರಂತರವಾಗಿ ನಡೆದಂಥದ್ದು. ಅದಕ್ಕೆ ಇವ್ರ ಹೆಸರು ಹೊಸೂರಪ್ಪರಿಗೆ ಯಾವ ದಿವಸ ಇರ್ತಾರೆ ಅನ್ನೋ ಒಂದು ಇದೆ. ಹಾಗೆ 12 ಜನ ಇವರು ಸಿಬ್ಬಂದಿ ವರ್ಗದವರು ಅಂತಾರೆ, ಸಂಬಂಧ ಮತ್ತು ಸಿಬ್ಬಂದಿಗಳು. ಸೊ ಇವರನ್ನು ಇವರು ನಮ್ಮ ಹೊಸೂರಪ್ಪನ ಪರಿಚಯ ಮಾಡ್ಕೊಳ್ಳೋದ್ರ ಜೊತೆಗೆ ಈಗ ಇರ್ತಕ್ಕಂಥ ಮಲಗಿರುತ್ತ ಪೇಷಂಟು ಮೈಸೂರಿನವರು. ಸೊ ಇವರನ್ನು ಎರಡನೇ ಬಾರಿ ಬಂದಂಥದ್ದು ಯಾಕೆ ಅಂತಂದರೆ, ಅದು ತುಂಬ ಡಿಫಿಕಲ್ಟ್ ಆಗಿರ್ತಕ್ಕಂಥ ಒಂದು ರೋಗವನ್ನು, ಬ್ಯಾಕ್ ಪೇನನ್ನು, ಅದನ್ನು ಕೆಲಸ ಒಂದೇ ಸಲ ಗುಣ ಆಗತ್ತೆ, ಕೆಲಸ ಎರಡು ಮೂರು ಸಲ ಬರಬೇಕಾದ ಸಂದರ್ಭ ಇರ್ತದೆ. ಇಲ್ಲಿ ಯಾವುದೇ ಆಪರೇಷನ್ ಇಲ್ಲ, ಆಮೇಲೆ ತುಂಬ ಕಡಿಮೆ ಖರ್ಚು, ತುಂಬ ಬಡವರು ಬೇಕಾದಷ್ಟು ಉಪಯೋಗ ತಗೊಂಡಿದ್ದಾರೆ. ಇವರೆಲ್ಲ ಇರ್ತಕ್ಕಂಥ ಜೊತೆಗಾರರು ಅವ್ರದೇ ಆಗಿರ್ತಕ್ಕಂಥ ನಾಟಿ ಅಥವಾ ನಾಟಿಯ ಪದ್ಧತಿಯಲ್ಲಿ ಔಷಧಿಗಳನ್ನು ಹರಿದು ಮೇಕೆ ಹಾಲಿನಲ್ಲಿ ಕೊಡುವಂಥ ಒಂದು ಸಿಸ್ಟಮ್ ಇದೆ. ಹಾಗೆ ಕಷಾಯ ಕೂಡ ಲೋಕಲ್ಲಾಗಿ ಸಿಗುವಂಥ ಇದರಲ್ಲಿ ಕಷಾಯನೂ ಕೂಡ ಕೊಡುವಂಥದ್ದಿದೆ. ಹಿಂದೂ ತೈಲ ಅಂತ ಸಣ್ಣ ಪುಟ್ಟರು ಬಳಸ್ಕೊಳ್ತಾರೆ. ಮ್ಯಾಕ್ಸಿಮಮ್ 99.9% ಆಫ್ ದಿ ಯೂಸಿಂಗ್ ಎಲ್ಲದು ಕೂಡ ನಾಟಿ ಔಷಧಿ ಅನ್ನೋದನ್ನು ಗಮನಿಸ್ಕೋಬೇಕು. ಈಗ ನಮ್ಮ ಹೊಸೂರಪ್ಪನವರು ಹೇಳಿ, ನೀವು ಸುಮಾರು ಎಷ್ಟು ವರ್ಷ ಮಾಡ್ತಾ? ನಾನು 23 ವರ್ಷ ಸರ್. ನಮ್ಮ ಅಪ್ಪರ ಜೊತೆಗೆ ನಾನು 18 ಕೆಲಸ ಮಾಡಿದ್ದೀನಿ ಸರ್. ನಮ್ಮ ಅಪ್ಪರ ಜೊತೆಗೆ 18 ಅವರ ಜೊತೆಗೆ ಕೆಲಸ ಮಾಡಿದೆ. ಅವರು ಸುಮಾರು 40-50 ಅವ್ರು ಮಾಡಿದ್ದಾರೆ ಸರ್. ಅವ್ರ ಅಜ್ಜಾರು ಒಂದು ಅವ್ರ ಅಜ್ಜಾರಿಂದ ಬಂದ ಸರ್, ಇದು ತಲೆ ಅಂತ ಬಂದಿದ್ದೆ ಸರ್. ನಾನೇ ತಲೆ ಇದು ಎಷ್ಟೋ ನಾನು 23 ವರ್ಷ ಅಂದರು ಎಷ್ಟೋ ಲಕ್ಷಾನುಗಟ್ಟೆ ಪೇಷೆಂಟ್ ಆರಾಮ ಮಾಡಿಬಿಟ್ಟಿದ್ದೀನಿ ಸರ್. ನಾನು ಲಕ್ಷಾನುಗಟ್ಟೆ ಆರಾಮ ಮಾಡಿದ್ದೀನಿ. ಕನಿಷ್ಠ ಕೇವಲ ಅಂದರೆ 400-500 ಪೇಷೆಂಟ್ ಬರ್ತಾರೆ ಸರ್. ಸರ್ ಸೊಂಟ ನೋವು ಅಂತ ಬರೋ ಸರ್, ಸೊಂಟ ನೋವು ಕಾಲು ಫ್ರ್ಯಾಕ್ಚರ್, ಸೈಟಿಕ ಪೇನ್ ಸರ್, ಡಿಸ್ಪಲ್ಸ್, ಫೆನಲ್ ಕಾರ್ಡ್ ಸರ್. ಫೆನಲ್ ಕಾರ್ಡ್ ಅದೇ ನಮ್ಮ ನಂಬರ್ ಒನ್ ಸರ್ ಪೇಷೆಂಟು. ಇವೆಲ್ಲ ಮೈನರ್ ಪೇಷೆಂಟ್ ಸರ್. ಫೆನಲ್ ಕಾರ್ಡ್ ಹೋದಾಗ ಮೂಮೆಂಟ್ ಗೊತ್ತಾಗಲ್ಲ ಸಿಗು, ಮೂಮೆಂಟ್ ಗೊತ್ತಾಗಲ್ಲ ಸರ್. ಫೆನಲ್ ಕಾರ್ಡ್ ತಪ್ಪಿನ ಮೂಮೆಂಟ್ ಗೊತ್ತಾಗಲ್ಲ. ಅಂಥ ಪೇಷೆಂಟ್ ಅಂದರೆ ಸವಾಲಾದ ಪೇಷೆಂಟ್ ಸರ್. ಅವನು ಕನಿಷ್ಠ ಒಂದು 3-4 ಬೇಕೇ ಬೇಕು ಸರ್. ಅದಕ್ಕೆ ನಾಲ್ಕು ತಿಂಗಳು ಆದಮೇಲೆ ಅದನ್ನು ಫಸ್ಟ್ ಹೆಂಗಿದೆ ಆ ಥರ ಮಾಡ್ತೀವಿ ಸರ್. ಅದು ಮೂಮೆಂಟ್ ರಿಸಸ್ ಹೋಗೋದು ಗೊತ್ತಾಗಲ್ಲ, ಲೆಟ್ರ್ ಹೋಗೋದು ಗೊತ್ತಾಗಲ್ಲ ಸರ್. ಅಷ್ಟೊಂದು ಕ್ರಿಟಿಕಲ್ ಹೌದು ಸರ್, ಕ್ರಿಟಿಕಲ್ ಹೌದು ಹೌದು ಸರ್. ಅಂಥ ಸಾಕಷ್ಟು ಮಾಡಿದ್ದೀನಿ ಸರ್. ಆಸ್ಪತ್ರೆಗಿದ್ದ ಸಾಕು ಹೆಣ ಹಾಕಿ ಬಂದಿರ್ತಾರೆ ಸರ್. ತಾವು ಅಂಥ ಸಮಸ್ಯೆ ಸಾಕಷ್ಟು ಇದು ಮಾಡಿದ್ದೀನಿ. ಹೌದು ಸರ್, ಅವ್ರಿಗೆ ಮೂಮೆಂಟ್ ಇರಲ್ಲ ಸರ್, ಅವ್ರಿಗೆ ಸುಟ್ಟಿದ್ರು ಗೊತ್ತಾಗಲ್ಲ ಸರ್, ಮೂಮೆಂಟ್ ಗೊತ್ತಿರಲ್ಲ. ಎಷ್ಟೋ ಪೇಷೆಂಟ್ಗಳು ಅಂಥವು ಸಾಕಷ್ಟು ಆರಾಮ ಮಾಡಿದ್ದೀನಿ ಸರ್. ಈ ಕೈ ಕಾಲು ಮುರಿದಂತೂ ಸಾಕು ಸಾಕಷ್ಟು ಸರ್. ಫ್ರ್ಯಾಕ್ಚರ್ ಇದಾವೆ, ಮೂಳೆ ಮುರ್ತಿ ಇದಾವೆ ಸರ್. ಫ್ರ್ಯಾಕ್ಚರ್ ಕೊಡ್ತೀರಾ ಸರ್? ಇದು ನಮ್ಮ ನಾಟಿ ಔಷಧಿ ಸರ್. ನಮ್ದು 100-100 ನಾಟಿ ಔಷಧಿನ ಸರ್. ಇದನ್ನ ಯಾವ ಥರದ್ದು ಇದು ಕ್ರಿಮಿಕಲ್ ಬಳಸಲ್ಲ, ಪ್ಯೂರ್ ನಾಟಿ ಔಷಧಿ ನಮ್ದು. ಇದು ಇವತ್ತಂತಲ್ಲ ಸರ್, ಯಾವತ್ತಲ್ಲಿದ್ದರೆ ಒಂದು ನಾಟಿ ಔಷಧಿ ದಿನ. ಯಾವುದು ನಾವು ಗೌರ್ಮೆಂಟ್ ಮೆಡಿಸಿನ್ ತಗೋಬೇಡ್ರಿ ಅಂತ ಹೇಳ್ತೀವಿ ಸರ್. ನಮ್ದು ಇದಕ್ಕೆ ಅದು ಎಫೆಕ್ಟ್ ಸರ್. ಎಲ್ಲಿಂದ ಬಂದರು ಅಂತ? ಇದು ಮೈಸೂರಿಂದ ಬಂದರು ಸರ್. ಮೈಸೂರಿಂದ ಬರ್ತಾರೆ ಸರ್, ಡೆಲ್ಲಿಯಿಂದ ಬರ್ತಾರೆ, ಬಾಂಬೆಲಿಂದ ಬರ್ತಾರೆ ಸರ್, ಹೊರ ರಾಜ್ಯದಿಂದ ಸಾಕಷ್ಟು ಬರ್ತಾರೆ ಸರ್. ಇದು ಡಿಸ್ಟ್ರಿಕ್ಟ್ ಪ್ರಾಬ್ಲಮ್ ಸರ್. ಇದು ಈ ಅಮ್ಮ ಒಂದ್ಕೊಂದು ನರ ಟಚ್ ಆಗಿತ್ತು ಅಷ್ಟೇ. ಇದು ಸುಮಾರು ವರ್ಷದಾಗ ಸರ್ ಮಾಡೋದು ಹಳೆ ನೋವು. ಆದರೆ ಈಗ ಇದು ಎಷ್ಟು ರಿಲೀಫ್ ಇದೆ ಸರ್. ಗಂಟು ಇಂಥ ಗಂಟೆ ಸರ್ ಅದು ಇದು ಈ ಪೊಸಿಷನ್ಯಾಗ, ಈ ಪೊಸಿಷನ್ ಇಂಥ ಗಂಟೆ ಆದರೆ ಇದು ಗಂಟೆಲ್ಲ ಕರೀದೆ ಸರ್. ಇನ್ನೊಂದು ಟೈಮ್ ಬಂದು ಇನ್ನೊಂದು ಟೈಮ್ ಏಳು ಟೈಮ್ ಬಂದುಬಿಟ್ರೆ ಪೂರ್ತಿ ಲೈಫ್ ಲಾಂಗ್ ಆರಾಮ ಆಗ್ತಾರೆ ಸರ್. ಸಾಕಷ್ಟು ಬೆಂಗಳೂರು ಇರ್ತಾವೆ ಸರ್, ಮೈಸೂರು ಇರ್ತಾವೆ, ಇಡೀ ನಮ್ಮ ರಾಜ್ಯದ ಒಂದೊಂದು ಹಳ್ಳಿ ಬಿಟ್ಟಲ್ಲ ಸರ್. ಪ್ರತಿಯೊಂದು ಹಳ್ಳಿನೂ ಬಂದ, ಪ್ರತಿಯೊಂದು ಸಿಟಿನೂ ಬಂದ ಸರ್ ನಮ್ಮ ರಾಜ್ಯದವು. ಆಂಧ್ರ ಸಾಕಷ್ಟು ಬರ್ತಾವೆ ಸರ್. ನೀವು ಮೈಸೂರಿನ ಯಾವ ಭಾಗದವ್ರಮ್ಮ?
ಹಾಲ್ನಳ್ಳಿಯಿಂದ ಬಂದಿರಾ? ಬೆಳಗ್ಗೆ ಹೊರಟಿದ್ರೆ ಇಲ್ಲಿ ಎಷ್ಟೊತ್ತ ತನಕ ನಿಮಗೆ ಉಳಿಸ್ಕೊಂಡಿದ್ರಿ ಹಿಂದಿನ ಸಲ ಬಂದಾಗ ವೈದ್ಯರು? ಅಷ್ಟೇ. ಆದ್ರೆ ನಿಮಗೆ ನೋಡಿದ್ ಮಾತ್ರ ಅರ್ಧ ಗಂಟೆ ಆಗೈತಾ ಅಥವಾ ಒಂದ್ 10-15 ನಿಮಿಷ? ತುಂಬಾ ಚೆನ್ನಾಗಿ ಒಳ್ಳೆ ಟೆಕ್ನಿಕಲಿ ಮಾಡಿದಾರಲ್ಲ. ಖಂಡಿತ ನಿಮಗೆ ಖುಷಿ ಅನಿಸಿದೆ? ಎಸ್ ಇರ್ತದೆ, ಇರ್ಲಿ, ಅದಂತೂ ನಿಮಗೆ ಗ್ಯಾರಂಟಿ ಐತಿ ಇನ್ನು ವಾಸಿ ಕಂಪ್ಲೀಟ್ ಆಗ್ತೀನಿ ಅಂತ. ಖಂಡಿತವಾಗಿ ಧನ್ಯವಾದಗಳು. ಇಲ್ಲಿ ಇವರು ಸಣ್ಣ ಪರಿಚಯ ಮಾಡ್ಕೊಂತೀವಿ, ನೀವು ಪರಿಚಯ ಮಾಡ್ಕೊಡಿ. ಇವರು ಮಂಜುನಾಥ್, ಮಂಜುನಾಥ್ ಅಂತ ಹೇಳಿ ಇವರು. ಮಂಜುನಾಥ್ ಇಲ್ಲಿ ಸಹಾಯಕ ಕೆಲಸ ಮಾಡ್ತಾರೆ. ನಾಲ್ಕು ವರ್ಷ ಆಸ್ತಿ ಬಂದು ಕೆಳಗೆ ನಾಲ್ಕು ವರ್ಷ ಆಸ್ತಿ. ಇವರು ರೇವಣ ಸಿದ್ದಪ್ಪ ಅಂತ ಸರ್, 8 ವರ್ಷ ಆಸ್ತಿ ಕೆಲಸ ಮಾಡಿ. ಇವನು ಇದು ಈಟಿದ್ದು ಸರ್, ಸಣ್ಣ ಹುಡುಗದ್ದು ಸರ್, ಇವನಿಗೆ 35 ವರ್ಷ. ಇವನಿಗೆ ಮೇಘರಾಜ್ ಅಂತಂದು ಇವನು ತಟಗಿದ್ದ ಅವಾಗಲಿದ್ದ. 8 ವರ್ಷ ತಾನೇ, 9 ವರ್ಷ ತಾನೇ ಸರ್ ಅವಾಗಲಿದ್ದ. ನಮ್ಮ ಹತ್ರನೇ ಇದೆ, ನಾವು ಮನೆಯಲ್ಲಿ ಇಲ್ಲಿ ಎಲ್ಲ ಕೆಲಸ ಮಾಡ್ಕೊಂತ ಇಲ್ಲ ಅದಾನೆ ಸರ್. ಇನ್ನು ಇದು ಈಗ ಇನ್ನೂ ಎಷ್ಟೋ ಮಂದಿ ಇದಾರೆ ಸರ್, ಇನ್ನೊಂದು 4 ಇನ್ನೊಂದು 5 ಮಂದಿ ಇದಾರೆ ಸರ್, ಔಷಧಿ ಇದಾರೆ. ನಮ್ಮ ತಮ್ಮರು ಈಗ ನಮ್ಮ ತಮ್ಮರು ಸಹ ಅವರು ಇದೇ ಕೆಲಸ ಮಾಡ್ತಾರೆ ಸರ್. ಈಗ ನಾನು ಈಗ ಒಬ್ರು ಕಾಲ ಆಗಲ್ಲ ಸರ್, ಇದು ಇಬ್ರು ಬೇಕೇ ಬೇಕಿದ್ದಕ್ಕೆ. ಈಗ ಹೊರಗೊಬ್ರು ಮಾಡ್ತೀವಿ, ಒಳಗೊಬ್ರು ಮಾಡ್ತೀವಿ. ನಾವು ನಮ್ಮ ತಮ್ಮರು ಸರ್, ಲಾಸ್ಟ್ನೇ ಅವರು ಮೂಳೆ ಮೃದವನ್ನು ಅವನ್ನೆಲ್ಲ ಅವರು ಅವ್ರು ಪ್ರತಿಯೊಂದು ಮಾಡ್ತಾರೆ ಸರ್ ಅವರು. ಈಗ ಅವ್ರನ್ನದಲ್ಲ ಕನಿಷ್ಠ ಒಂದು 7-8 ವರ್ಷ ಸರ್ವಿಸ್ ಸರ್. ಹ್ಞೂ ಸರ್, ಇದು ವಂಶ ಪರಂಪರೆ ಸರ್, ಬಂದೇ ಬರತ್ತೆ. ಈಗ ಮತ್ತೆ ಮತ್ತೆ ನಮ್ಮ ಮಕ್ಕಳು ಪೀಳಿಗೆ ಸರ್, ಹ್ಞೂ ಬಿಡ, ಇದು ಬಿಡಕ್ಕೆ ಬರಲ್ಲ ಸರ್. ಅಲ್ಲ, ಈ ಸಾರ್ವಜನಿಕವಾಗಿ ಈ ಸೇವಾ ಮಾಡ್ತಿರಲ್ಲ, ನಿಮಗೆ ನಿಜವಾದ ತೃಪ್ತಿ ಸರ್ ಎಲ್ಲ ಇದೆ ಅಂತ ನನಗೆ ಅನಿಸ್ತದೆ. ಇದು ಇದು ನಾವು 53 ರೂಪಾಯಿ ಕೊಟ್ಟದ್ದು ದೇವಸ್ಥಾನಕ್ಕೆ ಹಾಕಂತೀವಿ ಸರ್. ಈ ಬಡವರು ಬಗ್ಗರಿಗೆ ಎಷ್ಟೋ ಮಂದಿಗೆ ಸಮಯಕ್ಕೆ ಮದುವೆ ಮಾಡಿಕೊಡ್ತೀನಿ ಸರ್, ವರ್ಷ ವರ್ಷ ನಾನು ಸಮಯಕ್ಕೆ ಮದುವೆ ಮಾಡಿಕೊಡ್ತೀನಿ. ಬಡವರಿಗೆ ಏನಾರು ಇದ್ದಿಲ್ಲ ಅಂದ್ರೆ ಅವ್ರ ಮದುವೆ ನಿಂತಿದ್ದು ನಾನು ಮದುವೆ ಮಾಡಿಕೊಡ್ತೀನಿ. ಈ ಬಡವರಿಗೆ ಇದು ಅಕ್ಕಿ ಊರಾಗಿರೋ ಕಾರ್ಯಗಳು ಬಡವರು ಅಕ್ಕಿ ಬಡವರಿಂದ ಅವ್ರಿಗೆಲ್ಲದಕ್ಕೂ ಪ್ರತಿಯೊಂದು ನಾನೇ ಮಾಡಿಕೊಡ್ತೀನಿ ಸರ್. ಇದರಿಂದ ಆದಾಯ ಹೆಚ್ಚು ಕಮ್ಮಿ ಹೆಚ್ಚು ಸಾರ್ವಜನಿಕರಿಗೆ. ಹೌದು ಹೌದು ಸರ್. ಇನ್ನು 3 ಟೈಮ್ ಬರ್ಬೇಕು. ಎಕ್ಸಲೆಂಟ್ ಜನ ಬರ್ತಿದೆ. ಯಾವ ಬೆಳಗ್ಗೆ ಕಲ್ಲಳ್ಳಿಗೆ ಹೋಗಿ, ಕಲ್ಲಳ್ಳಿಗೆ ಹೋಗಿ ಅಲ್ಲಿ ಎಪಿಸೋಡ್ ಮಾಡಿ ಏನ್ ಮಾಡಿದ್ರು ಪಟ್ಟಿ ಬರಕೊಡೋ. ಇಲ್ಲಿ ಪ್ರಪಂಚ ಗೊತ್ತೈತಿ, ಹಿಂಗು ಬರಲ್ಲ ಹಿಂಗು ಬರಲ್ಲಕ್ಕ ಹಿಂಗು ಬರಲ್ಲ ಹಂಗ ಮನ್ ಮಾಡ್ತಿದ್ದಿಲ್ಲಮ್ಮ ನೀನು. ಇದಕ್ಕೊಂದು ವಾರ ಎಣ್ಣೆ ಮಾಡ್ಕೊಂಡು ನೈಟ್ ಎಣ್ಣೆ ಎತ್ತೆ ಚಿತ್ರ ತಿಕ್ಕದು ನೈಟ್. ಎಷ್ಟು ದಿನ ಆಯ್ತು? 15 ದಿನ ಆಯ್ತಾ ಕಟ್ಟಿ? 15 ದಿನ ಆಯ್ತಾ? ಹಾಸ್ಪಿಟಲ್ ಇಂದ ಬಂದಿರೋದು. ಓಕೆ, ಶಿವಮೊಗ್ಗ ಇಂದ ಬಂದಿರೋದು. ಇದೆಲ್ಲ ಬಹಳ ಕೈ ಮರಗಳು ಅದಾವ, ಅದಕ್ಕೆ ಕೇಳಿದ್ರು. ಏನಾಗಿತ್ತು? ಹಾಸ್ಪಿಟಲ್ ತೋರಿಸಿದ್ರೆ ಬಟ್ ಅಲ್ಲಿ ಇದಾಗಿಲ್ವಾ? ಅದೇ ಅಲ್ಲೋ ಬರೀತಾರೆ. ಹೆಸರು ಏನಾಗಿದೆ? ಎದರಿಗೆ ಎದರಿಂದ ಬಿದ್ದಿದೆ? ಎಲ್ಲಿ ಬಿಗಿದ್ ಏನ್ ತೊಂದ್ರೆ ಆಗಿದೆ? ಬಾ ಬಂದದ್ದು. ಇದು ಆಸ್ಪತ್ರೆ ತೋರಿಸಿದ್ರೆ? ತೋರಿಸ್ಕೊಂಡ್ರಿ, ಇಲ್ಲಿ ಕಟ್ಟಿಸ್ಕೊಂಡು ಹೋದ್ರ ಅಂತ ಬಂದ್ರು. ಇನ್ನ ಸರ್ ತಮ್ಮ ಹೆಸರು ಹೇಳ್ಬಿಡಿ. ಇಬ್ರಾಹಿಂ. ಎಷ್ಟು ದಿನ ಆಗಿದೆ ಇದು? 3 ದಿನ. ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀರಾ? ಓಕೆ, ಹೇಳಿ. ಇದು ಡಿಕ್ಸ್ ಅಂತಾರೆ ಇದಕ್ಕೆ, ಪೆಲ್ವಿಕ್ಸ್. ಇದು ಪೆಲ್ವಿಕ್ ಜಾಯಿಂಟ್. C5-C6 ಸರ್ವೈಕಲ್, ಸರ್ವೈಕಲ್ ಬಲ್ಜ್, ಅದು ಡಿಸ್ಕ್ ಬಲ್ಜ್ ಆಗಿ ಕೈ ಪೈನ್ ಬರ್ತಿದೆ ಅಲ್ವಾ? ಇದು ಎಷ್ಟು ಸಲ ಬರ್ತಾರದು? ಓಕೆ, ಬಹಳ ಕಡಿಮೆ ಐತಪ್ಪ, ಬಹಳ ಕಡಿಮೆ ಐತಿ, ಬಹಳ ಕಡಿಮೆ ಐತಿ ಅಣ್ಣ, ಬಹಳ ಕಡಿಮೆ ಐತಿ. ಅದು ಅದು ಬೇಕಾಗ್ತದೆ, ನರ ವೀಕ್ನೆಸ್. ಫಸ್ಟ್ ಊಟ ಮಾಡ ಹೆಂಗದಿ ನೋಡಿ.
ಇವರಿಗೆ ಸರ್ವೈಕಲ್ C5 ಅಲ್ಲಿ ಬಲ್ಜ್ ಆಗಿದೆ. ಹಾಸ್ಪಿಟಲ್ ತೋರಿಸಿದ್ರ ಮುಂಚೆ ಏನೇನ್ ಮಾಡಿಸಿದ್ರಿ? ಆಮೇಲೆ ಅಷ್ಟೇ ಡೈರೆಕ್ಟ್ ಇಲ್ಲೇ ಬಂದ್ರಿ? ಚಲೋ ಆಗ್ತೀರ ಬಿಡಿ. ಪೂರ್ತಿ ಅಲ್ಲಿಂದ ಯುಮರಸ್ ಬೋನು ಯಾವ ರೀತಿ ಇದೊಂದು ಮಾತ್ರೆಗಳನ್ನ ಗುಳಿಗೆಗಳನ್ನ ಕಟ್ತಾರೆ ಅಂತಲ್ಲ, ನೀವು ಇದನ್ನ ಉಂಡೆ ಮಾಡಬೇಕು. ಎಷ್ಟು ಉಂಡೆ ಕೊಡ್ತೀರಾ ಒಬ್ರಿಗೆ? 70. ಓಕೆ, ಮೇಕೆ ಹಾಲಲ್ಲಿ ಮಾಡೋಂಥದ್ದು. ಇದು ಎಷ್ಟು ಜನಕ್ಕೆ ನೀವು ಕೊಡುವಂಥದ್ದು? ಇದನ್ನ ಒಂದು ದಿನಕ್ಕೆ ಎಷ್ಟು ಜನ ತಗೊಂಡು ಹೋಗ್ತಾರೆ? 500 ಪೇಷಂಟ್ ಇದ್ದೇ ಇರ್ತಾರೆ. ಭಾನುವಾರ ಬಂತು ಅಂದ್ರೆ ಸಾವಿರ ಮೇಲೆ ಬೆಳಗಿನ ಸಂಜೆವರೆಗೂ ಕಟ್ತಾನೆ ಇಡ್ತೀರಾ? ಅಲ್ಲಿ ಮುರಿದಿದೆ ಕೂಡ, ಬೇರೆ ಕಡೆ ತೋರಿಸ್ ಬಂದಿದ್ದೀರಾ? ಇಲ್ಲಿಗೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀರಾ? ಪೂರ್ತಿ ಇಲ್ಲಿ ಇದಾಗಿದೆ ನೋಡಿ. ಫಸ್ಟ್ ಆಯಿಲ್ ಹಾಕಿ ಫ್ರೀ ಬಿಟ್ಬಿಡ್ತೀರಲ್ಲ, ಕೊಬ್ಬರಿ ಎಣ್ಣೆ. ನೋಡ್ರೆ ಸೂಪರ್ ಅದು ಫೈನ್ ನೋಡ್, ಎಷ್ಟು ಸಿಂಪಲ್ ಆಗೋಯ್ತು. ಟ್ರೀಟ್ಮೆಂಟ್ ಮುಗೀತು. ಮುರಿದಿದೆ, ಜಾಯಿಂಟ್ ಮುರಿದಿದೆ. ಎಷ್ಟು ಮುರಿದಿತ್ತ ಫುಲ್? ಎಷ್ಟು ಎಷ್ಟು ಭಾಗ ಆಗಿತ್ತು? ಮೂರು ಭಾಗ. ಮೂರು ರಕ್ತ ಎಲ್ಲ ಎಷ್ಟನೇ ಸಲ ಈಗ? 22. ಈಗ ಆರಾಮ ಆದ್ರೆ ಮಾಡ್ತಾರ ಅದು. ಮೇಕೆ ಹಾಲಲ್ಲಿ ಕಟ್ಬಿಡ್ತಾರೆ, ಸುತ್ತಿ ಕಟ್ಟಿ ಹಾಲು ಮತ್ತೆ ಸೊಪ್ಪೆಲ್ಲ ಮಿಕ್ಸ್ ಮಾಡ್ತಾರೆ. ನಿನ್ನ ಹೆಸರೇನಪ್ಪ? ಮಾಲ್ತೇಶ್. ಯಾರಿಗೆ ಇವ್ರಿಗೇನಾಗಿದೆ? ಹೋಗಿ ಎಷ್ಟಲ್ಲಿ ಎಷ್ಟನೇ ಸಲ ಬರ್ತಾರದು? ಹೇಗಿದೆ ಮುಂಚೆಗೆ ಈಗ? ಎಷ್ಟು ಪರ್ಸೆಂಟ್ ಓಕೆ? 90% ಓಕೆ. 100 ಭಾನುವಾರ ಬಂದ್ರೆ ಸುಮಾರು 500 ಜನ ಇರ್ತಾರೆ. ಇಲ್ಲಿ ಕ್ರಾಕ್ ಆಯ್ತು ನೋಡಿ, ಇಲ್ಲಿ ಹೌದಾ?
ಯಾವ ನಿಮ್ದು ಮುಂಡ್ರಿಗೆ ನಿನ್ ಮುಂಡ್ರಿಗೆ ಸರಿತನಂತ್ರ ಸರಿ ಎಸ್ ಮುಂಡ್ರಿಗೆ ಬಿಡಿಸ ಮದುವೆ ಐತೆ ನಿಮ್ಮದು ಎಸ್ ಹಿಂಗ್ರಿ ಎರಡು ಎರಡು ಅಂತ ಹೇಳಿದ್ರಿ ಅಲ್ರಿ ಸಾಲ ಬರ್ರಿ ನೀರ್ ಮುಡಿಸಬಾರ್ದು ಎಂಟು ದಿನ ಕಂಬಿಟ್ಟು ಬರ್ರಿ ಬರ್ಬೇಕಾದ್ರೆ ಮೇಕೆ ಹಾಲು ಕಾಟಲ್ ಹಂಗೆ ಅಲ್ಲಿದ್ದ ತರಬೇಕು ನಮ್ಮೂರ ಸಿಗಲ್ಲ ಅನ್ನಂಗಿಲ್ಲ ಒಂದ್ ದಿವಸ ಎರಡ್ಸ ಮುಂಚೆ ಗಂಡಿಸ್ ಹಾಲು ಗಟ್ಟಿ ಆದ್ರೂ ಬರ್ತೈತಿ ತಗೊಂಬರ್ರಿ ಹಿಂದಿ ಸರ್ಸೋಣ ಎಲ್ಲಾರು ಸುಮ್ನೆ ಇವ್ ಎಕ್ಸಿಬಿಷನ್ ಮಾಡ್ದಂಗ್ ಮಾಡ್ತೀಯಲ್ಲ ಎಷ್ಟು ನೋವು ಕಮ್ಮಿ ಸಾವತಿ ಗೊತ್ತಿಗೆ ಬಹಳ ಕಮ್ಮಿ ಐತೆ ಎಂಟ ಸಾಗಿ ಸರ್ ಗುಳಿಗೆ ಕಷ್ಟ ತೊಗೊಳ್ಳ ಇವರು ಹೊಸೂರಪ್ಪರ ತಮ್ಮರು ಕೆಂಚಪ್ಪನವರ ಮೂರನೇ ಮಗ ಇವರು ಕೂಡ ಹೊಸೂರಪ್ಪನವರ ಎಷ್ಟು ಕೆಲಸ ನೀಟಾಗಿ ಮಾಡ್ತಾರಲ್ಲ ಅಷ್ಟೇ ಎಕ್ಸ್ಪರ್ಟ್ ಕೆಲಸಗಾರರಾಗಿದ್ದಾರೆ ಇವರು ತಮ್ಮ ಬಾಲ್ಯದಿಂದ ಈವರೆಗೂ ಅಥವಾ ಜೀವನನೇ ಇದಕ್ಕೆ ಪ್ಲಡ್ಜ್ ಮಾಡಿದ್ದಾರೆ ಸಮಾಜ ಸೇವೆಗಾಗಿ ಪ್ಲಡ್ಜ್ ಮಾಡಿದ್ದಾರೆ ಈ ಯುವಕರು ಹೆಚ್ಚೆಚ್ಚು ಬೆಳಿಬೇಕು ಹಾಗೆ ಏನು ಇವರು ಮಾಡ್ತಾರೆ ಅನ್ನೋದ್ರ ಕಡೆ ನಾವು ಅವ್ರನ್ನ ಆ ಕಡೆ ತಿರುಗಿಸ್ತೀವಿ ಆ ಪೇಷಂಟ್ ಹೆಸರು ಇದೆಲ್ಲನೂ ತಗೋಬೇಕು ತಮ್ಮ ಹೆಸರು ಸುಧಾಕರ್ ಅಂತ ಎಲ್ಲಿಯವರು ಇವರು ಸುಧಾಕರ್ ಅಂತ ಹೇಳಿ ಕಂಪ್ಲಿಯಿಂದ ಬಂದಂಥವರು ಇವ್ರಿಗೆ ಕೈ ನೋವಾಗಿದೆ ಒಂದು ಒಂದು ತಿಂಗಳಲ್ಲಿ ಸೆಟ್ ಆಗಿದೆ ನಮ್ಮ ಹುಡುಗ ಅದೇ ಅಡ್ರೆಸ್ ಕೊಟ್ಟಿದ್ನ ಇವತ್ತು ಬಂದಿವಿ ಸರ್ ಇಲ್ಲಿ ಹರೀಶ್ ಅವರೇ ಆಸ್ಪತ್ರೆಯಲ್ಲಿ ಏನಾದ್ರೂ ಅಕಸ್ಮಾತ್ ಇದನ್ನ ಆಪರೇಷನ್ ಮಾಡಿದ್ರೆ ಇವ್ರು ನೋಡೋದಿಲ್ಲ ಕಾರಣ ಅವ್ರನ್ನೇ ನಾಳೆ ವಿಚಾರ ಮಾಡೋಣಂತ ಇನ್ನು ಸ್ವಲ್ಪ ಬಿಟ್ಟು ಈ ಆಪರೇಷನ್ ಇಲ್ದಂಗೆ ನೀವು ನೇರವಾಗಿ ಬಂದ್ರೆ ನೂರಕ್ಕೆ ನೂರು ಗುಣಮುಖ ನೋಡೋದಿಲ್ಲ ಅದ್ರದ್ದು ಆ ಟೆಕ್ನಿಕಲ್ ಹೊಸೂರಪ್ಪರ ಕಡೆಯಿಂದನೇ ನಿಮಗೆ ಮಾಹಿತಿ ಕೊಡ್ಸೋ ಮಾತಾಡಿ ನಿಮ್ಗೆ ಯಾರು ಬಾಗ್ಲಿ ಈಗ ಸರಿ ಮಾಡ್ತಂತ ಏನಾರು ಹೇಳಿದ್ರೆ ಹ್ಞೂ ಸರ್ ಫ್ರೆಂಡ್ ಬಂದಿದ್ನಿ ಬರೀ ಒಂದು ತಿಂಗಳಾಯ್ತು ಸರ್ ಅಷ್ಟು ಬಿದ್ದು ಇಲ್ಲಿ ಎಲ್ಲಿಗೆ ಉಳಿದಿತ್ತು ಅವ್ನಿಗೆ ಸೆಟ್ ಆಗ್ಬಿಟ್ಟು ನಿಮ್ಗೆ ಇಲ್ಲಿ ವಿಶ್ವಾಸ ಐತೆ ಅಲ್ಲಿ ಆರಾಮಕ್ಕೇರಿ ಅಂದ್ರೆ ಏನ್ರಿ ಪರಶುರಾಮ್ ಅವ್ರೆ ವೆರಿ ಗುಡ್ ಐದು ವಾರ ಬೆಕ್ಕಾದ ಕೆಲಸ ಮಾಡ್ಲಿ ಸರ್ ಒಂದ್ಸಲ ಬರ್ಬೇಕು ಕೀಲ ಕೀಲತ್ತ ಲೈಟ್ ಆಗಿ ಬಿದ್ರೆ ಸರ್ ಬಿದ್ರಿ ಒಂದ್ ಸ್ವಲ್ಪ ಜೇಂಟ್ ಸರ್ದ ಸರ್ ಜೇಂಟ್ ಸರ್ದತ್ತು
ಹೆಂಗೆ ಹಂಗೆ ಬ್ಯಾಂಡೇಜ್ ಹಾಕ್ಬಿಡೋರು ಸರ್, ಇದು ಹಿಂಗೆ ಊರಕ್ಕೆ ಬರೋಂಗಿಲ್ಲ, ಏನಿಲ್ಲ. ಹೌದಾ? ಒಂದು ವಾರ ಆಯಿಲ್ ಕೊಡ್ತೀನಿ ಇದಕ್ಕೆ. ಹಾಂ, ಡ್ರಿಂಕ್ಸ್ ಹಿಂಗೆ ಮಾಡಿದ್ರೆ ಡ್ರಿಂಕ್ಸ್ ಬಿಡಬೇಕು. ಡ್ರಿಂಕ್ಸ್ ಮಾಡಿದ್ರೆ ಇಲ್ಲಿ ಬರೋಂಗಿಲ್ಲ. ಊಟ ಎಲ್ಲ ಊಟ ಮಾಡೋ ಪತ್ತೆ ಹೇಳಿದ್ದನ್ನು ನೀವು ಪರಿಪಾಲಿಸ್ಬೇಕು. ಏನು ಮೊದಲು ಹೆಂಗಿದ್ದಂಗೆ ಮಾಡಿಕೊಡ್ತೀವಿ. ಎಂಟು ದಿನಕ್ಕೆ ಒಂದ್ಸಲ ಆಯಿಲ್ ಕೊಡ್ತೀನಿ ಇದಕ್ಕೆ. ಎಣ್ಣೆ ಹೆಚ್ಚಿ ಈ ಥರ ತಿಕ್ಬೇಕು ಹಿಂಗೆ. ಬರ್ಬೇಕಾರ ಮೇಕೆ ಹಾಲು ಕಾಟನ್ ಹಂಗೆ ಪಂಚಿ ತಗೊಂಬ. ನೈಟ್ ಎಣ್ಣೆ ಹಚ್ಚೋದು, ಬೆಳಗ್ಗೆ ಮುಂಚೆ ಬಿಸಿನೀರು ಹಾಕೋದು. ಎಷ್ಟಾಗುತ್ತೆ ಅಷ್ಟು ನಿನಗೆ ಹಿಂಗೆ ಕೈ ಫ್ರೆಶ್ ಮಾಡೋಕೆ. ಹಾಂ, ಸ್ವಲ್ಪ ತಮಾಷೆ ಮಾಡಿದ್ರೆ ಸಣ್ಣದೇ ಅಲ್ಲ. ಮದುವೆ ಆಗಿಲ್ಲಲ್ರಿ ನಿಮ್ದು? ಯಾಕೆ ಹುಡುಗಿ ಚೆನ್ನಾಗೈತೆ ಮದುವೆ ಆಗ್ಬಿಡಿರ್ತ ಹಾಕಿರೇ ಒಂದ್ ವಾರ ಎಣ್ಣೆ ನೆನ್ಸಿಮಂತಂದ್ರೆ ಪ್ರಶ್ನೆಗಳು ಯಾಕೆ ಕೇಳ್ತಾರಂದ್ರೆ ಮನಸ್ಸನ್ನ ಡೈವರ್ಷನ್ ಮಾಡೋ ಉದ್ದೇಶ ಅವರು. ಹೌದು ಹೌದು ಹೌದು. ಅದರಲ್ಲಿ ಅದನ್ನ ಹಾಗೆ ಕೇಳ್ತಿದ್ದಂಗೆ ಸರಿ ಮಾಡ್ತಾರೆ, ಕೀಲನ್ನು ಸರಿ ಮಾಡ್ತಾರೆ ಖಂಡಿತ. ಹಾಗೆ ಅದು ಮೆಡಿಸನ್ ಗುರುಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಖಂಡಿತವಾಗಿ. ಎಷ್ಟನೇ ಕ್ಲಾಸ್? ಮೂರನೇ ತರಗತಿ. ಮದುವೆಗೆ ತಿನ್ನಿಂದು ನಿಮ್ಮ ಹುಡುಗಿ ಹೆಸರು? ಗೊತ್ತಿಲ್ಲ. ಇದು ಇಲ್ಲಿಗೆ ಕ್ರಾಕ್ ಆಗಿ ತಂದೆ. ಎದ್ರ ಬಿದ್ದಿದ್ದ? ಓದೇನಾಕಂತ ಮಾಡಿ ನೀನ್ ಮದುವೆಕ್ಕಿಲ್ಲ. ಮತ್ತೆ ಎಷ್ಟು ಮದುವೆಕ್ಕಿ? ಎರಡು. ಒಂದೇ ಒಂದೊಂದ್ ಆಗ್ಬಾರ್ದು, ಎರಡೆರಡು ಆಗ್ಬೇಕು. ಹಾ, ಪ್ರಜ್ವಲ ಎಷ್ಟನೇ ಕ್ಲಾಸ್ ಓದ್ತಾನಂದಿಲ್ಲ? ನಿಮ್ಮ ಹುಡುಗಿ ಹೆಸರು ಏನು? ಕಾಂಚನ. ಕಾಂಚನ ಹುಡುಗಿ ಹೆಸರು? ನಿಮ್ಮ ಹೆಸರು? ಹಾಂ, ಇವರು ಕಾಳೇಶ್ ಅಂತ ಹೇಳಿ ಬಾಗ್ಲೆಯವರೇ. ಈಗ ಹೊಸೂರಪ್ಪ ಮತ್ತು ಅವ್ರ ತಮ್ಮ ಪರಶುರಾಮ ಅವರು ಮಾಡ್ತಕ್ಕಂಥ ಟ್ರೀಟ್ಮೆಂಟ್ಗೆ ಈ ಪ್ಯೂರ್ 100% ಆಯುರ್ವೇದದ ಗಿಡಮೂಲಿಕೆಗಳಿಂದ ತಯಾರು ಮಾಡ್ತಕ್ಕಂಥ ಸೊಪ್ಪು. ಇದರಲ್ಲಿ ಸಾಮಾನ್ಯವಾಗಿ ಹರದಚ್ಚಗ ಅಂತ ಅನ್ನೋದಾಗಿರ್ಬೋದು ಅಥವಾ ಎಲುಬ್ಸಂದ್ಕ ಅಂತೇಳಿ ಈ ರೀತಿ ಅನೇಕ ಗಿಡಮೂಲಿಕೆಗಳನ್ನು ಮೇಕೆ ಹಾಲಿನಲ್ಲಿ ಅರೆದು ಸಾವಿರಾರ್ದ ಅಲ್ಲ ಲಕ್ಷಾಂತರ ಗುಳಿಗೆಗಳನ್ನು ದಿನ ಕಟ್ತಾರೆ ಎವ್ರಿ ಡೇ. ಇದೊಂದು ಪ್ರಕ್ರಿಯೆ ಇದು. ಆಮೇಲೆ ಇದು 2-3 ದಿನಕ್ಕೆ ಡ್ರೈ ಆಗ್ತದೆ, ಮತ್ತೆ ಇದು ಹಾಲಿನಾಗ ಹಾಕಿ ತೆಗಿಬೇಕಂತ ಅವರಿಗೆ ಪ್ಯಾಕೆಟ್ ಹಾಕಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದಲ್ಲ. ಬೆಳಿಗ್ಗೆ 4 ಸಾಯಂಕಾಲ ರಾತ್ರಿ ಉಟ್ಕಿಂತ ಮುಂಚೆ ಇದನ್ನ ಮೇಕೆ ಹಾಲು ಮಾಡಿರ್ತೀರಲ್ಲ ಈ ಸೊಪ್ಪೆಲ್ಲ ಮೇಕೆ ಹಾಲು ಸೊಪ್ಪಿಂದ ಅರ್ದು ಮಾಡಿರ್ತೀವಿ. ಓಕೆ. ಇದೇ ಮೆಡಿಸನ್ ಎಲ್ಲ ಕೊಡೋದು ಎಲ್ಲ ಮೂಳೆ ಮುರಿದವರೆಗೂ ಇದು ಕೊಡ್ತಾರೆ ಮೇಜರ್. ಇದು ಕಷಾಯ ಬೇರೆ ಆ ಕಡೆ ಎದುರುಗಡೆ ಇದರಲ್ಲಿದೆ. ಕಷಾಯ ಕುಡಿಯಲು ಕೆಲವು ಕೊಡ್ತಾರೆ, ಪಟ್ಟ ಹಾಕ್ತಾರೆ ಕೆಲವರಿಗೆ ಇದರದ್ದು ಮೂಮೆಂಟ್ ಇದಾಗಬಾರ್ದು ಅಂತ. ಮತ್ತೆ ಕೆಲವು ಮೂಳೆ ಕೈ ಕಾಲ ಮುರಿದಿರ್ತಾವೆ ಸಲ ಬಟ್ಟೆ ಕಟ್ತೀವಿ. ಬಟ್ಟೆ ಕಟ್ತೀವಿ ಮೇಲೆಲ್ಲ ಕೀಲಾಗಿರ್ತಾವೆ. ನೋಡಿದ್ರೆ ವೀಕ್ಷಕರೇ, ಈ ತರ ಸುಮಾರು ಜನ ದಿನಕ್ಕೊಂದು 100 ಜನ ಮೇಲೆ ಬರ್ತಾರೆ. ಭಾನುವಾರ ಬಂತು ಅಂದ್ರೆ ಒಂದು 1,000 ಜನ ಆದ್ರೂ ಆಗ್ತಾರೆ. ಸೊ ಈ ರೀತಿ ನೀವು ಬಂದು ಉಪಯೋಗ ಮಾಡ್ಕೋಬಹುದು ಖಂಡಿತವಾಗಿ. ಇದು ಹರಪನಹಳ್ಳಿ ತಾಲೂಕು ಬಾಗಳಿ ಗ್ರಾಮ.
ಈ ಬಾಗ್ಲಿ ಗ್ರಾಮದಲ್ಲಿ ಹೊಸೂರಪ್ಪ ಅಂತೇಳಿ ಮೇನ್ ಇದಕ್ಕೆ, ಇವರ ತಂದೆಯವ್ರ ಕೆಂಚಪ್ಪ ಅಂತೇಳಿ, ಅವರು ತಂದೆಯವರಂದು ಇದು 4ನೇ ತಲೆಮಾರಿನಲ್ಲಿ ಇದು ನಡೀತಾ ಇದೆ. ಫ್ರೀ ಆಫ್ ಕಾಸ್ಟ್ ಇದನ್ನು ಮಾಡ್ತದ್ರೆ ಒಂದು ಸಣ್ಣದಿಷ್ಟೊಂದು ಕೆಲಸಕ್ಕೆ ಸಾವಿರಾರೆಲ್ಲ 10,000 ಗಟ್ಟಲೆ ತೊಗೊಳ್ಳೋಂಥ ಜಾಗದಾಗ ಒಂದು 100-200 ರೂಪಾಯಿ ಔಷಧಿ ಖರ್ಚು ಅಥವಾ ಏನು ಚಿಕ್ಕಪಟ್ಟದು ಅದು ಕೂಡ ಡೊನೇಷನ್ ಆಗಿ ತಗೊಂಡು ಸಮುದಾಯ ಭವನಗಳು ಇತರ ಇವೆಲ್ಲ ಕೆಲಸಗಳಿಗೆ ವಿನಿಯೋಗಿಸ್ತಾರೆ. ಒಂದು ನಾವು ಈಗಾಗಲೇ ಈ ಎಪಿಸೋಡ್ನಲ್ಲಿ ಸಾಕಷ್ಟು ವೆರೈಟಿ ವೆರೈಟಿ ತುಂಬ ಡಿಫ್ರೆಂಟ್ ಆಗಿರೋ ಡಿಕ್ಸ್ ಪ್ರಾಬ್ಲಮ್ಮು, ಸೈಕಲ್ ಮೋಟರ್ ಮೇಲೆ ಬಿದ್ದಿರೋದು, ಮೂಳೆ ಮುರ್ಕೊಂಡಿರೋದು, ಜಾಯಿಂಟ್ ಪೇನ್ ಎಲ್ಲವನ್ನು ಕೂಡ ನಾವು ನೋಡ್ದಂಗೆ ಆಯಿತು. ಸೊ ಇವೆಲ್ಲವೂ ಕೂಡ ಇಂಥದ್ದು ಸದುಪಯೋಗವನ್ನು ನಾಡಿನ ಪ್ರತಿಯೊಬ್ಬರು ನಮ್ಮ ಕರ್ನಾಟಕದ ಬೇರೆ ರಾಜ್ಯದವರು ಕೂಡ ಇದರ ಸದುಪಯೋಗ ಪಡೀರಿ. ಇಲ್ಲಿ ತಂದು ವೈಶಿಷ್ಟ್ಯ ಏನಂದರೆ ಯಾವ ದಿವಸನೂ 365 ದಿವಸ ಯಾವ ದಿವಸನೂ ರಜೆ ಇಲ್ಲ. ಯುಗಾದಿ ಹಬ್ಬ ಅಂದರು ಅಥವಾ ಊರಮ್ಮನ ಜಾತ್ರೆ ಅಂದರು, ಬಾಗಲಿ ಜಾತ್ರೆ ಅಂದರು ಅಥವಾ ಇನ್ನೇನೇ ಮೊಹರಂ ಅಂದರು ಅಥವಾ ಎಂಥದ ಹಬ್ಬ ಅಂದರೆ ಕೂಡ ಯಾವ ದಿವಸನೂ ಇಲ್ಲಿ ರಜೆ ಇಲ್ಲ. ಬೆಳಗ್ಗೆ 9:00 ರಾತ್ರಿ 8:00 ಇರ್ತಾರೆ. ನಿಸ್ವಾರ್ಥ ಸೇವೆ 12 ಜನ ಈಗ ಸದ್ಯಕ್ಕೆ 12 ಜನ ನಿಸ್ವಾರ್ಥ ಸೇವೆ ಅನುಸರಿಸ್ತಾರೆ. ಆ ನಿಸ್ವಾರ್ಥ ಸೇವೆ ಇವತ್ತು ನೀವು ನೋಡಿದ್ರಲ್ಲ, ಇಲ್ಲಿವರೆಗೆ ನೋಡಿದ್ರಲ್ಲ, ಇವೆಲ್ಲವೂ ಕೂಡ ಆ ಜನರ ಇದು. ಬೆಳಗ್ಗೆ ಬೆಳಗ್ಗೆ ಸುಮಾರು ಏನು ಕಡಿಮೆ ಅಂದರೆ 400-500 ಜನ ದಿನ ಇರ್ತಾರೆ. ಕೆಲವು ವಿಶೇಷ ದಿನಗಳು ಅಂದಾಗ ಸಂಡೆ ಗಿಂಡೆ ಆದರೆ ನಮ್ಮಂಥರೆಲ್ಲ ಪ್ಯಾಂಟ್ನರೆಲ್ಲ ಕೂಡ ಸ್ವಲ್ಪ ಇನ್ನೊಂದು 106 ಮಂದಿ ಹೆಚ್ಚನೇ ಇರ್ತದೆ. ಅವರೆಲ್ಲರಿಗೂ ಕೂಡ ಶ್ರೀಮಂತರಾಗಿರಲಿ ಬಡವಾಗಿರಲಿ ಯಾರನ್ನು ಕೂಡ ಮೇಲೆ ಕೀಳು ಲಿಂಗ ತಾರತಮ್ಯ ಇಲ್ಲಿಲ್ಲ. ಸ್ತ್ರೀಲಿಂಗ ಪುಲ್ಲಿಂಗ ಈ ಜಾತಿ ಆ ಜಾತಿ ಇಲ್ಲ, ಬಣ್ಣಗಳು ಇಲ್ಲ, ಇವೆಲ್ಲವೂ ಕೂಡ ಇಲ್ಲಿ ನೋಡಬೇಕಂದ್ರೆ ಸಾಕಷ್ಟು ಜನ ಜೀವಂತವಾಗಿ ಇಲ್ಲಿ ನಾವು ನೋಡ್ಬೋದು. ಆಮೇಲೆ ಸಣ್ಣ ಹುಡುಗ ದೊಡ್ಡ ಹುಡುಗ ಮುದುಕ ಏನಿಲ್ಲ, ಎಲ್ಲದನ್ನು ಕೂಡ ಸಮಾನವಾಗಿ ನೋಡಿ ತುಂಬ ತುಂಬ ಸುರಕ್ಷಿತವಾಗಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಗುಣ ಮಾಡಿರುವಂಥ ಹೊಸೂರಪ್ಪ ಅವರು, ಅವರ ಅವರ ಸಹಪಾಠಿಗಳು, ಅವ್ರ ಜೊತೆಗಿರ್ತಕ್ಕಂಥವ್ರು. ಹಾಗೆ ಇಲ್ಲಿ ಇದೆಲ್ಲರ ತಗೊಂಡವ್ರಿಗೆಲ್ಲ ಕೂಡ ಫ್ರೆಂಡ್ಸ್ ನನ್ನ ಲೊಕೇಶನ್ ನಾನು ಕೆಳಗಡೆ ನಾನು ಗೂಗಲ್ ಮ್ಯಾಪ್ ಲೊಕೇಶನ್ ಹಾಕ್ತೀನಿ, ಯಾರಾದರೂ ಬರಬೇಕಾದ್ರೆ ಡೈರೆಕ್ಟಾಗಿ ನೀವು ಬರ್ಬೋದು. ಯಾವತ್ತಾದರೂ ಬನ್ನಿ, ಓಪನ್ ಇರುತ್ತೆ. ಸಮಯ ಬೆಳಗ್ಗೆ 8:00-9:00 ಮೇಲೆ ಬನ್ನಿ, ಮತ್ತು ಸಾಯಂಕಾಲದವರೆಗೂ ಒಂದು 5-6 ಒಳಗಡೆ ಬಂದು ನೀವು ಭೇಟಿ. ನಿಮ್ಮ ಲೊಕೇಶನ್ಗೆ ಇನ್ನೊಂದೇನು, ಹರಪನಹಳ್ಳಿಯಿಂದ ಇಲ್ಲಿಗೆ 8 ಕಿಲೋಮೀಟ್ರ್ ಹರಪನಹಳ್ಳಿ ಶೃಂಗಾರದೋಟ ಅಂತ ಬರುತ್ತೆ, ಅಲ್ಲಿಂದ ಮತ್ತೆ ಡಿವಿಷನ್ ಲೆಫ್ಟ್ ಡಿವಿಷನ್ ಕೇಳಿದ್ರು ಬಾಗ್ಲಿ ವಸೂರಪ್ಪ ಅಂತ ಹರಪನಹಳ್ಳಿ ಯಾರನ್ನೇ ಕೇಳಿದ್ರು ಹೇಳ್ಬಿಡ್ತಾರೆ. ಈ ಕಡೆ ಹೊಸಪೇಟೆಯಿಂದ ಬರ್ತಾ ಕಣಿವೆಹಳ್ಳಿಯಿಂದ ಮುಂದೆ ಬಂದರೆ ಅಲ್ಲಿ ಕೈಮರ ಇದೆ ಬಾಗ್ಲಿಗೆ ಅಂತ ಹೇಳಿ, ಆ ಕೈಮರದಿಂದ ರೈಟ್ ಸೈಡಿಗೆ ಬರೋಕ್ಕೆ, ಹೊಸಪೇಟೆಯಿಂದ ಬಂದರೆ ಹಡಗಲಿಯಿಂದ ಬಂದರೆ ಲೆಫ್ಟ್ ಸೈಡಿಗೆ ಬರೋಕು, ಹೂವಿನಡಗಲಿ ಕಡೆಯಿಂದ ಈ ಮುಂಡ್ರಿಗಿ ಗದಗು ಈ ಕಡೆ ಬರೋರೆಲ್ಲರೂ ಹೀಗೆ ಬರ್ಬೋದು. ಬೆಂಗಳೂರು ಕಡೆ ಬರೋರೆಲ್ಲ ಹರಪನಹಳ್ಳಿಯಿಂದ ಬರ್ಬೋದು. ಈ ಹೊಸಪೇಟೆ ಮಾರ್ಗವಾಗಿ ಬರೋರೆಲ್ಲರೂ ಕೂಡ ಶೃಂಗಾರದೋಟ ಬರೋಕ್ಕಿಂತ ಪೂರ್ವದಲ್ಲಿ ರೈಟ್ ಡಿವಿಷನ್ ತೊಗೊಂಡು ಇಲ್ಲಿ ಒಂದು 2 ಕಿಲೋಮೀಟ್ರ್ ಆಗ್ತದೆ. ನೀವು ಯಾವಾಗ ಬಂದರೂ ಕೂಡ ಇದು ಮುಕ್ತವಾಗಿ ನಿಮಗೆ ತೆರೆದಿರ್ತದೆ. ನಮಸ್ತೆ ಗುರುಗಳೇ. ನಮಸ್ತೆ, ಧನ್ಯವಾದಗಳು. Subscribe now and press the bell icon. Never miss an update.